ಎಲ್ರಿಗೂ ನಮಸ್ಕಾರ. ತೆಂಗಿನಕಾಯಿ ಹೋಳಿಗೆ ಮಾಡೋದು ಕಷ್ಟ ಅನ್ನೋರು ಖಂಡಿತವಾಗ್ಲೂ ನೀವು ಈ ವಿಡಿಯೋನ ನೋಡಲೇಬೇಕು. ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ನೀವು ಸಹ ಸುಲಭವಾಗಿಯೇ ಕಮ್ಮಿ ಸಮಯದಲ್ಲಿ ತೆಂಗಿನಕಾಯಿ ಹೋಳಿಗೆನ ಮಾಡ್ಬೋದು. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ. ಹಾಗಾದರೆ ಈ ತೆಂಗಿನಕಾಯಿ ಹೋಳಿಗೆನ ಹೇಗೆ ಸುಲಭವಾಗಿ ಮಾಡ್ಬೋದಂತ ನೋಡೋಣ. ತೆಂಗಿನಕಾಯಿ ಹೋಳಿಗೆ ಮಾಡೋದಕ್ಕೆ ಫಸ್ಟು ಕಣ್ಕನ ರೆಡಿ ಮಾಡಿ ಇಟ್ಕೊಳ್ಬೇಕು. ಕಣ್ಕ ಚೆನ್ನಾಗಿ ನೆಂದರೆ ಹೋಳಿಗೆ ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಈ ಥರ ಫಸ್ಟು ಕಣ್ಕನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಣ್ಕನ ರೆಡಿ ಮಾಡ್ಕೊಳ್ಳೋಕ್ಕೆ ಮೊದಲು 1/4 ಕಪ್ ಚಿರೋಟಿ ರವೆನ ತೊಗೊಂಡಿದ್ದೀನಿ. 1 ಲೋಟ ನೀವು ಮೈದಾ ತೊಗೊಂಡ್ರೆ ಆ ಲೋಟದಲ್ಲಿ 1/4 ಭಾಗ ಚಿರೋಟಿ ರವೆ ತೊಗೋಬೇಕು. ಇದನ್ನು 1-10 ನಿಮಿಷ ನೀರಿನಲ್ಲಿ ಚೆನ್ನಾಗಿ ನೆನೆಯೋಕ್ಕೆ ಬಿಡಬೇಕು. ಈಗ ನೆನೆದಿದ್ದಾಗಿದೆ, 1-10 ನಿಮಿಷ ನಾನು ನೆನೆಸಿದ್ದೀನಿ. ಅದಕ್ಕೆ ಈಗ 1 ಕಪ್ಪು ಮೈದಾ ಹಿಟ್ಟನ್ನು ಹಾಕೋಬೇಕು. 1/4 ಕಪ್ ಚಿರೋಟಿ ರವೆ ಹಾಕ್ಕೊಂಡ್ರೆ ತುಂಬ ಸ್ಮೂತಾಗಿ ಬರುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೋಬೇಕು. ಯಾವ ಹೋಳಿಗೆ ಮಾಡಿದ್ರೂ ಅಷ್ಟೇ, ಕಣಕ ತುಂಬ ಚೆನ್ನಾಗಿ ಬಂದಿದ್ದರೆ ಹೋಳಿಗೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಲಟ್ಸೋಕ್ಕೂ ಸಹ ತುಂಬಾ ಈಸಿ ಆಗುತ್ತೆ. ನೀವು ಹಿಟ್ಟನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಿಟ್ಟನ್ನ ನಾದಿ ತೊಗೋಬೇಕು. ನೋಡಿ, ನಾನು ಕಲಸಿಟ್ಟಿದ್ದೀನಿ, ಆದರೆ ಇದು ನೆನೆದಿಲ್ಲ, ಹೋಳಿಗೆ ಮಾಡೋಕ್ಕೆ ಸಿದ್ಧ ಆಗಿಲ್ಲ. ಹೇಗೆ ಗೊತ್ತಾಗುತ್ತೆ ಅಂದರೆ, ನೀವು ಈ ಥರ ಹಿಟ್ಟನ್ನು ಸ್ವಲ್ಪ ತೊಗೊಂಡು ಈ ಥರ ಎಳೆದ್ರೆ ಕಟ್ಟಾಗಬಾರ್ದು. ಕಟ್ಟಾದರೆ ಇದು ಚೆನ್ನಾಗಿ ನೆನೆದಿಲ್ಲ ಅಂತ, ಹೋಳಿಗೆ ಮಾಡೋಕ್ಕೆ ಹಿಟ್ಟು ರೆಡಿಯಾಗಿಲ್ಲ ಅಂತ. ಈಗೊಂದು ಟಿಪ್ಸ್ ಫಾಲೋ ಮಾಡಿದ್ರೆ ಬೇಗ ಹಿಟ್ಟನ್ನು ನೆನೆಯುತ್ತೆ, ಹಾಗೆ ಹೋಳಿಗೆನೂ ತುಂಬ ಚೆನ್ನಾಗಿ ಎಲ್ಲೂ ಕಟ್ಟಾಗದಿರೋ ಥರ ಬರುತ್ತೆ. 1/2 ಬಟ್ಲು ಎಣ್ಣೆನ ತೊಗೊಂಡು ಹಿಟ್ಟು ಮುಳುಗುವಷ್ಟನ್ನು ನೀವು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡ್ಮೇಲೆ ಇದು 1 ಗಂಟೆ ಚೆನ್ನಾಗಿ ನೆನ್ಕೊಳ್ಳಿ. ಅಷ್ಟೊತ್ತಿಗೆ ನಾವು ತೆಂಗಿನಕಾಯಿ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. 1 ಗಂಟೆನಾದರೂ ಹಿಟ್ಟು ಚೆನ್ನಾಗಿ ನೆಂದರೆ ಹೋಳಿಗೆಗಳು ಚೆನ್ನಾಗಿ ಬರುತ್ತೆ. ಇದು ನೆನೆಯೋಷ್ಟರಲ್ಲಿ ಹೂರ್ಣಕ್ಕೆ 1 ಸಿದ್ಧತೆ ಮಾಡ್ಕೊಳ್ಳೋಣ. ಹೂರ್ಣ ಒಳಗಡೆ ತುಂಬುವಂತಹ ಹೂರ್ಣ ಚೆನ್ನಾಗಾಗಕ್ಕೆ 1/2 ಸ್ಪೂನ್ ಅಕ್ಕಿನ 1-10 ನಿಮಿಷ ನೀರಿನಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ನಾವು ತೆಂಗಿನಕಾಯಿ ತುರಿನ ತುರ್ಕೊಳ್ಳೋ ಅಷ್ಟೊತ್ತಿಗೆ ಇದು ಅಕ್ಕಿ ನೆಂದಿರುತ್ತೆ. ನಾನು ಇಲ್ಲಿ 1 ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಚೆನ್ನಾಗಿ ಬಲ್ತಿರೋವಂತಹ ತೆಂಗಿನಕಾಯಿ ತೊಗೊಳ್ಳಿ, ಹೋಳಿಗೆ ತುಂಬ ರುಚಿಯಾಗಿ ಬರುತ್ತೆ. 1 ತೆಂಗಿನಕಾಯಿನ ಈ ಥರ ತುರಿದಿಟ್ಕೊಂಡಿದ್ದೀನಿ. ತೆಂಗಿನಕಾಯಿ ಒಳಭಾಗ ಮಾತ್ರ ತುರ್ಕೊಳ್ಳಿ, ಇಷ್ಟು ಬರೋವರೆಗೂ ತುರ್ಕೊಳ್ಳಿ. ತುಂಬ ಒಳಗಡೆ ತುರ್ಕೋಬಿಡಿ, ಅದು ಒಳಗಡೆ ಕಪ್ಪಾಗಿರುತ್ತಲ್ವ, ಅದೆಲ್ಲ ಬರುತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ. ಮೇಲ್ಗಡೆನೆ ಬಲ್ತಿರೋಂಥ ಕಾಯಿನ ಇಷ್ಟು ಬಿಟ್ಟು ತುರಿದಿಟ್ಕೋಬೇಕು. ನಂತರ ಅದಕ್ಕೆ 1 ಮಿಕ್ಸಿ ಜಾರ್ನ ತೊಗೊಂಡು 2 ಗ್ಲಾಸ್ ತೆಂಗಿನ ತುರಿ ಆಗಿದೆ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ. 1 ಗ್ಲಾಸ್ ಮೈದಾಗೆ 2 ಗ್ಲಾಸ್ ತೆಂಗಿನಕಾಯಿ ತುರಿ ಕರೆಕ್ಟ್ ಆಗುತ್ತೆ. ಸ್ವಲ್ಪ ಗಸಗಸೆ ನೆನೆಸಿರೋ 1-10 ನಿಮಿಷ ನೆನೆಸಿಟ್ಟಿದ್ದೀವಲ್ಲ, ಆ ಅಕ್ಕಿನ ಹಾಕ್ಕೊಂಡ್ರೆ ಹೂರ್ಣ ತುಂಬಾ ಚೆನ್ನಾಗಿ ನೈಸಾಗಿ ರುಬ್ಬುತ್ತೆ. ಸ್ವಲ್ಪ ಏಲಕ್ಕಿ, ಹಾಗೆ 1 ಲೋಟ ಬೆಲ್ಲ ತೊಗೊಂಡಿದ್ದೀನಿ. 2 ಗ್ಲಾಸು ತೆಂಗಿನಕಾಯಿ ತುರಿಗೆ 1 ಲೋಟ ಬೆಲ್ಲ ತೊಗೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಇದನ್ನು ಮಿಕ್ಸಿನಲ್ಲಿ ನೈಸಾಗಿ ರುಬ್ಕೊಂಡಿದ್ದೀನಿ. ಈ ಹದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ. ಇದು ರುಬ್ಕೊಂಡಿದ್ದಾದಮೇಲೆ 1 ದಪ್ಪ ತಳ ಇರುವಂತಹ ಬಾಣಲೆ ತೊಗೊಳ್ಳಿ. 1 ಸೌಟ್ ತುಪ್ಪ ಹಾಕ್ಕೊಂಡು, ತುಪ್ಪನಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಅಡುಗೆ ಎಣ್ಣೆನಾದರೂ ಹಾಕ್ಕೋಬೋದು. ರುಬ್ಬಿರುವಂತಹ ತೆಂಗಿನಕಾಯಿ ಬೆಲ್ಲನ ಹಾಕ್ಕೊಂಡು ಸ್ವಲ್ಪ 1-5 ನಿಮಿಷ ಕುದಿಸ್ಬೇಕು. ನೋಡಿ, 1-5 ನಿಮಿಷ ಕುದಿಸಿದ್ದಾಗಿದೆ. ಈಗ ಪ್ಯಾನ್ ತಳ ಬಿಡಬೇಕು, ನೀವು ಅಲ್ಲಿವರೆಗೆ ಕುದಿಸ್ಕೋಬೇಕು. ಆವಾಗ ಹೂರ್ಣ ಹದವಾಗಿ ರೆಡಿ ಆಗುತ್ತೆ. ನೋಡಿ, ನಿಧಾನವಾಗಿ ಹೂರ್ಣ ಪ್ಯಾನಿಂದ ಬಿಟ್ಕೊಳ್ತಾ ಇದೆ, ಪ್ಯಾನ್ಗೆ ಎಲ್ಲೂ ಅಂಟ್ಕೊಂಡಿಲ್ಲ, ಆಗ ಹೂರ್ಣ ಸಿದ್ಧ ಆಗಿದೆ ಅಂತ ಅರ್ಥ. ಆಫ್ ಮಾಡಿದ್ಮೇಲೆ ಈಗ ಕೈಯಲ್ಲಿ ಮುಟ್ ನೋಡಿ, ಎಲ್ಲೂ ಅಂಟಬಾರ್ದು, ಆವಾಗ ಹೂರ್ಣ ಚೆನ್ನಾಗಿ ಹದವಾಗಿ ರೆಡಿ ಆಗಿದೆ ಅಂತ. ಸ್ವಲ್ಪ ತಣ್ಣಗಾಗೋ ತನಕ ಇದನ್ನು ಬಿಡಿ. ಸಂಪೂರ್ಣವಾಗಿ ತಣ್ಣಗಾಗೋದು ಬೇಡ, ಬೆಚ್ಚಗಿದ್ದರೆ ಸಾಕು. ನೋಡಿ, ಹಿಟ್ಟು ಇವಾಗ ಹದವಾಗಿ ನೆಂದಿದೆ. ಈಗ ಈ ಥರ ಎಳಿತಾ ಇದ್ದರೆ ಎಲ್ಲೂ ಕಟ್ಟಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬರ್ತಿದೆ. 1 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಈಗ ಹೂರ್ಣನ ಈ ಸೈಜಲ್ಲಿ ಉಂಡೆಗಳನ್ನಾಗಿ, ಒಟ್ಟಿಗೆ ಉಂಡೆಗಳನ್ನಾಗಿ ಮಾಡಿಟ್ಕೊಂಬಿಡಿ. ಹೋಳಿಗೆನ ತಟ್ಟೋದಕ್ಕೆ ತುಂಬ ಈಸಿ ಆಗುತ್ತೆ. ಈ ಸೈಜಲ್ಲಿ ತೊಗೊಂಡ್ರೆ ಸಾಕು. ಈಗ 1 ಹೋಳಿಗೆ ಪೇಪರ್ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಹೋಳಿಗೆ ಪೇಪರ್ ತೊಗೊಂಡ್ರೆ ಹೊಸದಾಗಿ ಮಾಡೋರ್ಗೂ ಈಸಿ ಆಗುತ್ತೆ. ಪ್ಯಾನ್ ಮೇಲೆ ಹಾಕ್ಕೊಳ್ಬೇಕಾದ್ರೆ ಹರಿದೋಗೋದಿಲ್ಲ ಹೋಳಿಗೆಗಳು. ಸ್ವಲ್ಪ ಮೈದಾ ಹಿಟ್ಟನ್ನು ತೊಗೊಂಡು ಹೂರ್ಣ ಮೈದಾ ಹಿಟ್ಟು ಎರಡೂ ಒಂದೇ ಪ್ರಮಾಣದಲ್ಲಿ ಒಂದೇ ಸೈಜಲ್ಲಿ ಇರಬೇಕು. ತೊಗೊಂಡು ಈಗ ಸ್ವಲ್ಪ ತಟ್ಕೊಂಡು ಅದಕ್ಕೆ ಒಳಗಡೆ ಹೂರ್ಣನ ತುಂಬಿ ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗೆದುಬಿಟ್ಟು ಈ ಥರ ರೌಂಡಿಗೆ ಉಂಡೆ ಮಾಡಿಕೊಂಡು ಹೋಳಿಗೆ ಪೇಪರ್ ಮೇಲೆ ನಿಧಾನವಾಗಿ ತಟ್ಕೋಬೋದು.
ಅದ್ರ ಮೇಲೆ ಒಂದು ಪೇಪರ್ ಶೀಟ್ ಪ್ಲಾಸ್ಟಿಕ್ ಶೀಟನ್ನು ಹಾಕ್ಕೊಂಡ್ರೆ ಎಲ್ಲೂ ಹರಿದೋಗೋದಿಲ್ಲ, ಕೈಗೆ ಅಂಟ್ಕೊಳ್ಳಲ್ಲ. ಸುಲಭವಾಗಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಹೋಳಿಗೆನ ಕಮ್ಮಿ ಸಮಯದಲ್ಲಿ ತಟ್ಕೋಬೋದು. ನೋಡಿ ಎಷ್ಟು ಈಸಿಯಾಗಿ ಹೋಳಿಗೆಗಳು ಬರ್ತಾ ಇದೆ. ಹೂರ್ಣ ಹದವಾಗಿರಬೇಕು, ಮೈದಾ ಹಿಟ್ಟು ಚೆನ್ನಾಗಿ ಕಣ್ಕನೂ ರೆಡಿಯಾಗಿರಬೇಕು. ಈ ಥರ ಒಂದು ಹೋಳಿಗೆ ಪೇಪರ್ ಮೇಲೆ ನಿಧಾನಕ್ಕೆ ತಟ್ಕೊತ ಬಂದರೆ ನೀವು ಒಂದು ಅರ್ಧ ಒಂದು ಗಂಟೇಲಿ ಒಂದು 50-100 ಹೋಳಿಗೆಗಳನ್ನು ಸಹ ರೆಡಿ ಮಾಡ್ಕೊಳ್ಬೋದು. ನೋಡಿ ತಟ್ಟಿದ್ದಾಗಿದೆ, ಅಂಚು ಸಹ ಕಾದಿದೆ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಎಣ್ಣೆನಾದರೂ ಹಾಕ್ಕೋಬೋದು, ತುಪ್ಪನಾದರೂ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ. ಈ ಥರ ಉಲ್ಟಾ ಮಾಡಿ ನಿಧಾನವಾಗಿ ಹೋಳಿಗೆ ಪೇಪರ್ನ ಬಿಡಿಸ್ಕೊಳ್ಳಿ. ನೋಡಿ ಎಲ್ಲೂ ಅರಿದಲ್ಲೇ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಹೋಳಿಗೆ. ಹೋಳಿಗೆಗಳ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಬರ್ತಿದ್ದಾಗೇ ಹೋಳಿಗೆ ಕೆಳಗಡೆ ಬೆಂದಿದೆ ಅಂತ ಒಂದ್ಸಲ ಈ ಥರ ತಿರುಗಿಸಿ ಹಾಕ್ಕೊಳ್ಳಿ. ಆದಷ್ಟು ಇದು ಮೀಡಿಯಂ ಉರಿಲಿ ಬೇಯಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಆದಷ್ಟು ತೆಳುವಾಗಿ ತಟ್ಟೋದಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೆ ದಪ್ಪ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಕಣಕ ಜಾಸ್ತಿ ಮೈದಾ ಹಿಟ್ಟನ್ನು ತಗೊಳ್ಳಿ. ನಾನು ಆದಷ್ಟು ಚಿಕ್ಕದಾಗಿ ತೆಳುವಾಗೇ ಮಾಡ್ಕೊಂಡಿದ್ದೀನಿ. ಈಗ ಹೋಳಿಗೆ ಹದವಾಗಿ ಬೆಂದಿದೆ, ಒಂದು ತಟ್ಟೆಗೆ ಹಾಕ್ಕೊಳ್ತಿದ್ದೀನಿ. ಇದೇ ರೀತಿ ಮತ್ತೊಂದು ಹೋಳಿಗೆನೂ ಸಹ ತಟ್ಟಿ ತೋರಿಸ್ತಾ ಇದ್ದೀನಿ. ಹೋಳಿಗೆ ತಟ್ಟೋದು ಕಷ್ಟ ಅನ್ನೋರಿಗೆ ಒಂದು ಟಿಪ್ಸ್ ಏನಂದರೆ, ನೀವು ಎಷ್ಟು ಕಣಕ ತೊಗೊಂಡಿರ್ತೀರ ಅಷ್ಟೇ ಹೂರ್ಣ ತೊಗೋಬೇಕು. ಎರಡು ಒಂದೇ ರೀತಿ ಹದವಾಗಿರಬೇಕು, ಒಂದು ಗಟ್ಟಿಯಾಗಿರೋದು ಒಂದು ತೆಳುವಾಗಿರೋದು ಇರಬಾರ್ದು. ಹೂರ್ಣ ಯಾವ ಹದದಲ್ಲಿರುತ್ತೋ ಕಣಕನೂ ಅದೇ ಹದವಾಗಿರಬೇಕು. ಇನ್ನೊಂದು ಹೋಳಿಗೆ ತಟ್ತಾ ಇದ್ದೀನಿ, ನೋಡಿ ಎಷ್ಟು ಸುಲಭವಾಗೇ ತಟ್ಕೊಳ್ಬೋದು. ಅಂಚಿನ ಮೇಲೆ ನಿಧಾನವಾಗಿ ಹಾಕಿ ಪೇಪರ್ನ ಬಿಡಿಸ್ಕೊಂಡ್ರೆ ನೋಡಿ ಬಿಸಿಬಿಸಿಯಾಗಿರುವಂತಹ ಕಾಯಿ ಹೋಳಿಗೆ ರೆಡಿಯಾಗಿದೆ. ತೆಂಗಿನಕಾಯಿ ಹೋಳಿಗೆನ ಒಂದು ವಾರ ಇಟ್ಕೊಂಡು ತಿಂದ್ರೂ ಏನೂ ಆಗೋದಿಲ್ಲ. ಹಬ್ಬದ ದಿನಗಳಲ್ಲಿ ಒಂದು ದಿನ ಮುಂಚಿತವಾಗಿಯೇ ತೆಂಗಿನಕಾಯಿ ಹೋಳಿಗೆನ ರೆಡಿ ಮಾಡಿಟ್ಕೊಳ್ಬೋದು. ಹಬ್ಬದ ದಿನ ತುಂಬಾ ಸುಲಭವಾಗುತ್ತೆ ಕೆಲಸ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ತೆಂಗಿನಕಾಯಿ ಹೋಳಿಗೆ. ತುಂಬ ಸುಲಭವಾಗಿ ನಾನು ಹೇಳಿರೋ ಟಿಪ್ಸ್ನ ಫಾಲೋ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಸುಲಭವಾಗಿ ತೆಂಗಿನಕಾಯಿ ಹೋಳಿಗೆನ ಮಾಡ್ಕೊಳ್ಬೋದು. ಹೊಸದಾಗಿ ಹೋಳಿಗೆ ಮಾಡೋರಿಗೆ ಹೋಳಿಗೆ ತಟ್ಟೋದು ತುಂಬ ಕಷ್ಟ ಆಗಿರುತ್ತೆ. ಈ ಟಿಪ್ಸ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.